ಕೇಳೋದು ಪ್ರಶ್ನೆ ಯಾವಾಗಲೂ ಹೀಗೆ ಪತ್ರಕರ್ತ ಸಂಘಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಹೆದರಿಕೆ ಆಗೋದಿಲ್ವೋ ನಿಮಗೆ ಅಂತ ಕೇಳಿದರು. ಇಲ್ಲ ಅಂತ ಹೇಳಿ ಅವ್ರು ಪ್ರಶ್ನೆ ಕೇಳ್ತಾರೆ ಮರ್ಯಾದೆ, ನೀವಲ್ಲಿ ಹೋಗಿ ಸಿಕ್ಕಾಕೊಟ್ಟಿರ ಅಂತ ಕೇಳಿದರು. ಇರಲಿ, ಪ್ರಶ್ನೆ ಕೇಳಿ ಅಂತಲೇ ನಾವು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದವರು. ಕೇಳಿದಾದರೆ ಕೇಳಿ ನೋಡೋಣ ಅಂತ ಒಂದು ಧೈರ್ಯದಲ್ಲಿ ಬಂದು ಕೊಟ್ಟಿದ್ದೀನಿ. ಈಗ ನಮ್ಮ ಸ್ಪೀಕರೇ ಪಕ್ಕದಲ್ಲಿ ಕೊಟ್ಟಿದ್ದಾರೆ, ಇದಕ್ಕಿಂತ ಧೈರ್ಯ ದೊಡ್ಡದಿಲ್ಲ. ಸರ್, ನಿಮ್ಮ ಕನ್ನಡ ತುಂಬ, ನಾನು ತುಂಬ ವರ್ಷಗಳಿಂದ ಕೇಳ್ತಾ ಇದ್ದೇನೆ. ನೋಡಿ ಹೇಗೆ ಸುಂದರವಾದ ಕನ್ನಡವನ್ನು ಅವರು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಕರಾವಳಿ ಕನ್ನಡವನ್ನು ಬೇರೆ ಊರಿನವರು, ಇಲ್ಲಿಯವರಲ್ಲ, ಕರಾವಳಿ ಕನ್ನಡ, ಮಂಗಳೂರು ಕನ್ನಡ ಅಂತ ಏನೇನೋ ಒಂದು ಅವರು ತಮಾಷೆ ಮಾಡೋದು. ಆದರೆ ಶುದ್ಧವಾದ ಗ್ರಂಥಸ್ಥವಾದ ಕನ್ನಡವನ್ನೇ ನಾನು ಬೆಂಗಳೂರಿಗೆ ಹೋದಾಗ ಪತ್ರಿಕಾ ವಲಯದಲ್ಲಿ ನನಗೆ ತುಂಬ ಸ್ನೇಹಿತರಿದ್ದಾರೆ, ಅಲ್ಲಿಗೆ ಹೋಗ್ತೇನೆ ನಾನು. ಆಗ ಅಲ್ಲಿರೋರು ಹೆಚ್ಚಿನವರು ಊಕ ದಕ ಕಾಕ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡು ಕನ್ನಡ, ಈ ಜಿಲ್ಲೆಯವರೇ ಹೆಚ್ಚು ಪತ್ರಕರ್ತರಲ್ಲಿ ತುಂಬಿಕೊಂಡಿದ್ದಾರೆ. ಸರ್, ಏನಿದಕ್ಕೆ ರೀಸನ್ ಅಂತ ನಾನು ಕೇಳಿದಾಗ ಹೆಚ್ಚಿನ ಸಂಪಾದಕರು ಹೇಳಿದ್ದು, ಶುದ್ಧವಾದ ಕನ್ನಡವನ್ನು ಹಕ್ಕೆ ಹಾವನ್ನೇ, ಶಕ್ಕೆ ಶವನ್ನೇ, ಅಕ್ಕೆ ಹಾವನ್ನೇ ಉಪಯೋಗಿಸುವಂತಹ ಕನ್ನಡ ನಿಮ್ಮ ಕರಾವಳಿಯ ಕನ್ನಡ. ನಾವೇನು ಶುದ್ಧ ಕನ್ನಡವನ್ನೇ ಮಾನದಂಡವಾಗಿ ಇಟ್ಟುಕೊಂಡಾಗ ಅವರನ್ನೇ ಆಯ್ಕೆ ಮಾಡೋದು ನಮ್ಮದು ಅಂತ ಹೇಳಿದರು. ಹಾಗೆ ಇಲ್ಲಿಯ ಶುದ್ಧ ಕನ್ನಡವನ್ನು ಕಲಿಸಿದಂತಹ ನಮ್ಮ ಮೂಲ ಶಿಕ್ಷಕರು, ಎಲೆಮರೆಯ ಕಾಯಿ ಆಗಿದ್ದಂಥ ಕನ್ನಡ ಶಾಲೆಯ ಶಿಕ್ಷಕರನ್ನು ನಾನು ಮೊದಲು ನೆನಪು ಮಾಡ್ಕೋತೇನೆ. ಆ ಶುದ್ಧ ಕನ್ನಡವನ್ನೇ ನಾವು ಉಳಿಸ್ಕೊಂಡು ಹೋಗೋಣ. ನಮ್ದು ಯಾವುದು ಬೇರೆ ಜಿಲ್ಲೆಗಳ, ಬೇರೆ ಪ್ರದೇಶಗಳ ಕನ್ನಡವನ್ನು ನಾವು ಅನುಕರಿಸಬೇಕಾದ್ದಿಲ್ಲ. ಇದೇ ಕನ್ನಡಕ್ಕೆ ಇರುವಂತಹ ಒಂದು ಪಾವಿತ್ರ್ಯವನ್ನು, ಗ್ರಂಥಸ್ಥವಾದಂಥ ಒಂದು ಘನತೆಯನ್ನು ಇಟ್ಕೊಂಡು ಹೋಗೋಣ ಅನ್ನೋದನ್ನು ನಾನು ಇಲ್ಲಿ ಯಾವತ್ತೂ ಕೂಡ ಪಾಲಿಸ್ಕೊಂಡು ಬಂದಿದ್ದೇನೆ. ಮತ್ತು ನಮ್ಮ ಯುವ ಸಮೂಹಕ್ಕೂ ಕೂಡ ಅದನ್ನು ಅವರು ಪಾಲಿಸ್ಕೊಂಡು ಬಂದಿದ್ದನ್ನು ನೋಡಿ ಸಂತೋಷ ಪಡುವವರಲ್ಲಿ ನಾನು ಒಬ್ಬಳಾಗಿದ್ದೇನೆ. ನನಗೆ ಎಲ್ಲಿ ಕೆಲಸ, ಈಗ ಅದನ್ನೇ ನಾನು ಭಾಷಣಕ್ಕೆ ಹೊರಟಾಗೆಲ್ಲ ನಮ್ಮ ಪಕ್ಕದ ಮನೇಲಿ ಒಂದು ಮಗು ಇದೆ, ಅದು ಕೇಳೋದು ನನ್ನ ಮಗಳ ಹತ್ರ ಚಿಕ್ಕವಳಿದ್ದಾಗಿದೆ, ಅಮ್ಮ ಎಲ್ಲಿಗೆ ಹೋಗ್ತಾರೆ ಅಂತ. ಭಾಷಣಕ್ಕೆ ಹೋಗ್ತಾ ಇದ್ದಾರೆ ಕಾರ್ಕಳಕ್ಕೆ. ಇನ್ನೊಂದು ದಿವಸ ಹೊರಟಾಗ ಆಂಟಿ ಎಲ್ಲಿ ಹೊರಟರು, ಮೂಡುಬಿದ್ರಿಗೆ, ಯಾಕೆ ಭಾಷಣ ಮಾಡಲಿಕ್ಕೆ, ಹೀಗೆ ಇವಳು ಉತ್ತರ ಹೇಳೋದು ಕೇಳ್ತಿತ್ತು. ಸತ್ಯ ಹೇಳುವ ಧೈರ್ಯ ಚಿಕ್ಕ ಮಕ್ಕಳಿಗೆ ಮಾತ್ರ ಅಂತ ಇರೋದು. ಒಂದು ದಿವಸ ಆ ಮಗು ಕೇಳ್ತು ನನ್ನ ಮಗಳ ಹತ್ರ, ಯಾಕೆ ನಿಮ್ಮ ಅಮ್ಮನ ಭಾಷಣ ಮಾಡಲಿಕ್ಕೆ ಮಾತ್ರ ಕರೀತಾರೆ, ಅದರ ಅರ್ಥ ಭರತನಾಟ್ಯಕ್ಕೆ ಯಾಕೆ ಕರೆಯೋದಿಲ್ಲ, ಹಾಡಿಗೆ ಯಾಕೆ ಕರೆಯೋದಿಲ್ಲ ಅಂತ ಇರಬಹುದು. ಆಗ ನನ್ನ ಮಗಳು ಸತ್ಯ ಹೇಳಿದ್ಲು, ಅವರಿಗೆ ಬೇರೆ ಎಂತ ಮಾಡಲಿಕ್ಕೆ ಬರುವುದಿಲ್ಲವ, ಅದಕ್ಕೆ ಕರೀತಾರೆ ಅಂತ. ಹಾಗೆ ಬೇರೆ ಏನೂ ಮಾಡಲಿಕ್ಕೆ ಬಾರದವರನ್ನು ಉಪನ್ಯಾಸಕ್ಕೆ ಕರೆಯೋದು ತಲತಲಾಂತರದಿಂದ ಬಂದಿರೋದು, ಇವರು ಹೊಸದಾಗಿ ಏನೂ ಮಾಡಿಲ್ಲ. ಆದರೆ ಇವತ್ತು ನನಗೆ ತುಂಬ ಸಂತೋಷ ಏನು ಅಂದರೆ, ಇವತ್ತು ವೈದ್ಯರ ದಿನವೂ ಹೌದು, ಪತ್ರಕರ್ತರ ದಿನವೂ ಹೌದು. ವೈದ್ಯರು ನಮ್ಮ ಮನುಷ್ಯರ ಸ್ವಾಸ್ಥ್ಯವನ್ನು ಕಾಪಾಡುವಂಥವರು, ನೀವುಗಳು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥವ್ರು. ನೀವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅನ್ನುವ ನಿರೀಕ್ಷೆಯನ್ನು ಅಧ್ಯಾಪಕ ವರ್ಗಕ್ಕೆ ಸೇರಿದ ನಾನು ಮತ್ತು ಲೇಖಕರ ಸಾಹಿತಿಗಳ ವರ್ಗಕ್ಕೆ ಸೇರಿದ ನಾನು ಸದಾ ನಿಮ್ಮಿಂದ ನಿರೀಕ್ಷೆ ಮಾಡ್ತಾನೆ ಇದ್ದೇನೆ. 10 ಒಳ್ಳೆಯ ಮನಸ್ಸುಗಳು ಸೇರಿದರೆ ಅಲ್ಲೊಂದು ಒಳ್ಳೆಯ ಕೆಲಸ ಆಗಿದ್ದನ್ನು ನಾನು ದಕ್ಷಿಣ ಕನ್ನಡದ 35-40 ವರ್ಷದ ದಕ್ಷಿಣ ಕನ್ನಡ, ನನ್ನ ದಕ್ಷಿಣ ಕನ್ನಡ ಆಗಿದೆ, ನಾನು ನೋಡ್ತಾನೆ ಬಂದಿದ್ದೇನೆ. ಒಂದೆರಡು ಉದಾಹರಣೆಗಳನ್ನು ಮೂಲಕ, ಹೆಚ್ಚು ನಾನು ಥಿಯರಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಪತ್ರಕರ್ತರಿಂದಾದ, ಯಾಕಂದರೆ ನೀವು ಒಳ್ಳೆಯ ಕೆಲಸಗಳಿಗೂ ಪ್ರಚಾರ ಕೊಡುವವರು, ಕೆಟ್ಟ ಕೆಲಸಗಳು ನಡೆದಾಗಲೂ ಪ್ರಚಾರ ಕೊಡುವವರು ನೀವು. ನೀವು ಮಾಡಿದ ಒಳ್ಳೆಯ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ, ನಾವು ಗಮನಿಸ್ತಾ ಇದ್ದೇವೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ನಾನು ತರಬೇಕಾಗಿದೆ. 1996 ನಾನು ತುಂಬ ಕಾಲೇಜುಗಳಿಗೆ, ದಕ್ಷಿಣ ಕನ್ನಡದ ಕಾಲೇಜುಗಳಿಗೆ, ಕಾಲೇಜ್ ಡೇಗೆ, ಇನಾಗರೇಷನ್ಗೆ, ಎಲ್ಲದಕ್ಕೆ ನನ್ನನ್ನು ಕರೀತಾರೆ. ಯಾಕೆಂದರೆ ಬೇರೆ ಏನೂ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ. ನಾನು ಒಂದು ಈಗ ಅದು ಉಡುಪಿ ಜಿಲ್ಲೆಗೆ ಸೇರಿದ ಕಾಲೇಜು, ಅದು ತುಂಬ ಒಳ್ಳೆಯ ಹೆಸರಿರುವಂಥ ಕಾಲೇಜು. PUCಯಲ್ಲಿ ಒಬ್ಬ ವಿದ್ಯಾರ್ಥಿನಿಗೆ ನಾನು ಕಾಲೇಜ್ ಡೇಗೆ ಹೋದಾಗ ಸನ್ಮಾನ ಮಾಡಿಸಿದರು, ಶಾಲು ಹೊದಿಸಿ. ಅಮೇರಿಕನ್ ಪ್ರೆಸಿಡೆಂಟ್ ಕೊಡುವಂತಹ ಒಂದು, ಇಲ್ಲಿ ಯಾರಾದರೂ ಹಳೆಯ ತಲೆಮಾರಿನ ಪತ್ರಕರ್ತರು ಇದ್ದರೆ ಅವರಿಗೆ ನೆನಪಿರ್ಬೋದು, ಇದು ಅಮೇರಿಕನ್ ಪ್ರೆಸಿಡೆಂಟರು ಏರ್ಪಡಿಸಿದಂಥ, ಅಮೇರಿಕದಲ್ಲಿ ಏರ್ಪಾಡಾದಂತಹ ಒಂದು ಎಸ್ಸೆ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ನಮ್ಮ ಗ್ರಾಮೀಣ ಒಂದು ಒಳ್ಳೆಯ ಕಾಲೇಜದು. ಅವಳನ್ನು ಅಲ್ಲಿಗೆ ಅಮೆರಿಕಕ್ಕೆ ಕಳಿಸಿ ಅಮೆರಿಕದ ಪ್ರೆಸಿಡೆಂಟ್ ಕೈಯಲ್ಲೇ ಅವರಿಗೆ ಪ್ರಶಸ್ತಿ ಕೊಡಿಸ್ತಾರೆ. ಇಷ್ಟು ಅಲ್ಲಿ ನನಗೆ ವೇದಿಕೆಯಲ್ಲಿ ತಿಳಿದು ಬಂದಿತ್ತು. ನಾನು ಆ ಮಗುವಿಗೆ PUC ಅವಳಿಗೆ ಸನ್ಮಾನ ಮಾಡಿದೆವು. ಅವಳ ಟಾಪಿಕ್ ಕೂಡ ತುಂಬ ಮುಂದಿನ ತಲೆಮಾರಿನ ಹುಡುಗಿಯರ ಸವಾಲುಗಳು ಅಂತೇನೋ ಒಂದು ಒಳ್ಳೆಯ ಟಾಪಿಕ್ ಕೂಡ ಇತ್ತು. ನಾನು ಸನ್ಮಾನ ಮಾಡಿ ನಾನು ಬಂದೆ. ಆಮೇಲೆ ಎಲ್ಲ ಉಡುಪಿ ಜಿಲ್ಲೆಯ DC ಅವರಿಗೆ ಸನ್ಮಾನ ಮಾಡಿದರು, ಆ ಹುಡುಗಿಗೆ ರೋಟ್ರಿ ಕ್ಲಬ್ನವರು ಸನ್ಮಾನ ಮಾಡಿದರು. ನಾಳೆ ಆ ಹುಡುಗಿ ಎಲ್ಲವನ್ನು ತಂದೆ ತಾಯಿಗೆ, ಪ್ರಿನ್ಸಿಪಾಲಿಗೆ, ಹುಡುಗಿಗೆ ಫೋನಿನ ಮೂಲಕ ತಿಳಿಸ್ತಾ ಇದ್ದಾರೆ, ಹೀಗೀಗೆ ನೀನು ಇಂಥಲ್ಲಿಗೆ ಬರಬೇಕು, ಇಂಥದ್ದನ್ನು ಕಲೆ ಹಾಕಬೇಕು, ಕೊಡಬೇಕು ಅಂತ. ನಾಳೆ ಅವಳು ವಿಮಾನ ಹತ್ತಿ ಹೋಗುವವಳು.
ಉಡುಪಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ಆಗ ಒಬ್ಬ ಪತ್ರಕರ್ತ, ನಾನು ಪತ್ರಕರ್ತರ ಕುಲವನ್ನು ಅಂದರೆ ನಿಮ್ಮ ಸಮೂಹವನ್ನು ತುಂಬ ಇಷ್ಟಪಡೋದಕ್ಕೆ ಕಾರಣ ಆ ಒಂದು ಘಟನೆ ಹೌದು. ಆಗ ಅವನು ಕೇಳಿದ ಉಡುಪಿಯಲ್ಲಿ 1996, ನೀವು ಯಾರಾದರೂ ಇದ್ದರೆ ರೆಫರೆನ್ಸ್ ಕೂಡ ತೊಗೊಳ್ಬೋದು, ನೀವು ಇಷ್ಟೆಲ್ಲ ಹೇಳಿದ್ರಲ್ಲ ಫೋನಲ್ಲಿ ಬಂದಿದ್ದು ಲಿಖಿತವಾದ ಯಾವುದಾದ್ರೂ ದಾಖಲೆ ನಿಮ್ಮ ಹತ್ರ ಇದೆಯಾ? ಅಮೆರಿಕದಿಂದ ಬಂದಿದ್ದು, ಅವರು ಹೋಗುವಾಗ ಬೇರೆ ಇಂಡಿಯನ್ ಪ್ರೆಸಿಡೆಂಟ್ ಚಹಾ ಕೂಟದಲ್ಲಿ ಆ ಹುಡುಗಿ ಭಾಗವಹಿಸ್ತಾಳೆ, ಇಷ್ಟೆಲ್ಲ ಆಗಿಬಿಟ್ಟಿದೆ. ಏನೂ ಇಲ್ಲ, ಲಿಖಿತವಾದ ಯಾವ ಪ್ರೂಫೂ ಇಲ್ಲ ಅವಳ ಹತ್ರ, ಅವಳ ತಂದೆ ತಾಯಿಗಳ ಹತ್ರ ಇಲ್ಲ, ಕಾಲೇಜಲ್ಲೂ ಇಲ್ಲ. ಮತ್ತೆ ಮೂಲವನ್ನು ಹುಡುಕ್ಲಿಕ್ಕೆ ಹೋದಾಗ ಯಾರೋ ಪಕ್ಕದಲ್ಲಿರುವ ನಿರುದ್ಯೋಗಿ ಒಬ್ಬ ಕ್ರಿಮಿನಲ್ ಮೈಂಡೆಡ್ ಯುವಕ ಅವಳನ್ನು ಬೆಂಗಳೂರು ಭಾಷೆಯಲ್ಲಿ ಯಾಮಾರಿಸಿದ್ದಾನೆ ಅಂತ, ಇಲ್ಲಿ ಮಂಗ ಮಾಡಿದ್ದಾನೆ ಅಂತೇವೆ ನಾವು. ಪೂರ್ತಿಯಾಗಿ ಅವ್ರನ್ನ ಮಂಗ ಅವ್ರನ್ನ ತಂದೆ ತಾಯಿಗಳನ್ನು ಕೂಡ ಮೋಸ ಮಾಡಿ ಅವ್ರಿಗೆ ನಾಳೆ ಹೋಗೋದನ್ನು ಆ ಪತ್ರಕರ್ತ ತಪ್ಪಿಸಿದ. ಸಾಮಾಜಿಕ ಜವಾಬ್ದಾರಿ ನನ್ನ ಅರ್ಥದಲ್ಲಿ ಇದು. ನೀವು ಮೈಯೆಲ್ಲ ಕಣ್ಣಾಗಿ ಕಾಯ್ತಾ ಇರ್ತಿರಲ್ಲ, ಇಂತಹ ಅನೇಕ ಘಟನೆಗಳು ನಡೀತಾ ಇರ್ತವೆ, ಅವುಗಳನ್ನು ಗಮನಿಸಬಹುದಾದ ಸವಲತ್ತುಗಳು ನಿಮಗಿವೆ. ಒಂದು ಮನಸ್ಸಿದ್ದರೆ, ಒಂದು ಪ್ರೀತಿ ಇದ್ದರೆ ಇಂತಹ ಅನೇಕ ಸಾಮಾಜಿಕ ಜವಾಬ್ದಾರಿಯನ್ನು ನೀವು ನಿರ್ವಹಿಸುವಂತಹ ಡ್ಯೂಟಿಯಲ್ಲಿದ್ದೀರಿ. ಆದ್ದರಿಂದ ನಾನು ನಿಮ್ಮನ್ನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾವು ಸ್ವಲ್ಪ ಹಾಸ್ಯಲೇಖಕರಾದ್ದರಿಂದ ನಿಮ್ಮನ್ನು ಆ ಕಣ್ಣಿನಿಂದಲೂ ನೋಡ್ತೇವೆ. ನಾವು ಬೆಂಗಳೂರಲ್ಲಿ ಅಕ್ಟೋಬರ್ ಸಮಯದಲ್ಲಿ ಇಲ್ಲಿ ಸಾಮಾನ್ಯ ತಣ್ಣಗಿರ್ತದೆ ವಾತಾವರಣ, ಅಷ್ಟೆಲ್ಲ ಇದಿರೋದಿಲ್ಲ. ಒಂದು ದಿವಸ ನೋಡ್ತೇನೆ ಮಂಗಳೂರು ಕೊತ ಕೊತ ಅಂತ ಇದೆ. ನಾನು ಏಪ್ರಿಲ್ ಮೇದಲ್ಲಿ ಮಂಗಳೂರು ಕೊತ ಕೊತ ಗೊತ್ತು ನನಗೆ, ಇದೆಂಥದ್ರಿ ಅಂತ ಕೇಳಿದರೆ ಇಲ್ಲಿ ಏನೋ ಕೋಮು, ಒಂದು ಸಣ್ಣ ಘಟನೆ ನಡೆದಿರ್ತದೆ, ಅದನ್ನು ನಾವು ತುಂಬ ವೈಭವೀಕರಿಸಿ ಎಲ್ಲ ಹೇಳಿ ಈ ಥರ ಕೊತ ಕೊತ ಅಂತ ಆದಾಗ ಅಲ್ಲಿ ಹೊರಗಡೆ ಇದ್ದವ್ರಿಗೆ ತುಂಬ ಟೆನ್ಷನ್ ಆಗ್ತದೆ, ಇಲ್ಲಿದ್ದವ್ರು ಎಂಥದ್ದು ಇಲ್ಲ ದಾಲಿಚ್ಚಿ ಅಂತಾರೆ ಫೋನ್ ಮಾಡಿದರೆ, ಏನಿಲ್ಲ ಮೇಡಮ್ ಅಂಥೇಳಿ. ಆ ಥರದ ಕ್ಯಾಪ್ಷನ್ ನೋಡೋದನ್ನು ಕೂಡ ನಾನು ರಾಮಕೃಷ್ಣ ಹೆಗಡೆ ಸರ್, ನೀವು ಬಾಲಕರ ಬಹುಶಃ ಸ್ಟೂಡೆಂಟ್ ಆಗಿದ್ದಾಗ ನಮ್ಮ ಊರಿನವರು, ನನಗೆ ಸಿದ್ದರಾಮಯ್ಯನವರು ಏಕವಚನದಲ್ಲಿ ಕರೆದಾಗ ನನಗೆ ಏನೂ ಅನಿಸೋದಿಲ್ಲ, ಏನು ಅಸಹಜ. ನಾವು ಹವ್ಯಕರು ಅಂತ, ಹವ್ಯಕ ಕನ್ನಡದಲ್ಲಿ ಬಹುವಚನವೇ ಇಲ್ಲ ನಮಗೆ. ಗಂಡನಿಗೊಂದು ಅನಿವಾರ್ಯವಾಗಿ ಬನ್ನಿ ಹೋಗಿ ಅಂತ ಹೇಳ್ತೇವೆ, ಬಾಕಿ ಎಲ್ಲರಿಗೂ ಅದು. ಈಗ ನನಗೆ ಮಂಡ್ಯದ ಸಂಪರ್ಕ ಆದಮೇಲೆ ಅಲ್ಲಿ ಬರಲೇ, ಅವರು ಗಂಡನಿಗೆ ಏಕವಚನ ಹೇಳಿದಾಗ ನನಗೆ ರೋಮಾಂಚನ ಆಗಿಬಿಟ್ಟಿತ್ತು. ನೋಡಿ, ಇವರು ಮಂಡ್ಯದವರು ನಮ್ಮನೆಯದು ಅಂತೆಲ್ಲ ಹೇಳ್ತಾರಲ್ಲ, ನಮ್ಮಲ್ಲಿ ಎಲ್ಲರಿಗೆ ಹವ್ಯಕ ಭಾಷೆಯಲ್ಲಿ ಅದೊಂಥರ ಹಳೆಗನ್ನಡದ ಒಂದು ಫಾರ್ಮ್, ಅದು ಏಕವಚನದಲ್ಲೇ ಕರೆಯೋದು. ರಾಮಕೃಷ್ಣ ಬಂದ, ಅವನಿಗೆ ರಾಮಕೃಷ್ಣ ಬರ್ತಾನೆ ಅಂತಾದರೆ ಇವರಿಗೆ ಎರಡೇ ಕೊಟ್ಟರಿ ನೀವು ಮನವಿ. ಅಲ್ಲಿಷ್ಟು ಅವ್ರ ಜೇಬಲ್ಲಿ ಜಾಗವೇ ಇಲ್ಲ, ಅಷ್ಟನ್ನು ಕೊಡ್ತಿದ್ವಿ. ನಮ್ಮೂರಿಗೆ ನೀರಿಲ್ಲ, ನಮ್ಮೂರಿಗೆ ರೋಡ್ ಇಲ್ಲ, ಶಾಲೆ ಇಲ್ಲ, ತುಂಬ ಕೊಡ್ತಾ ಇದ್ವಿ. ಅವ್ರ ಜೇಬಲ್ಲಿ ಹಾಕಲಿಕ್ಕೆ ಜಾಗ ಇದ್ದಿದ್ದಷ್ಟು ಅಲ್ಲಿ ಕೊಡ್ತಾ ಇದ್ವಿ ನಾವು. ರಾಮಕೃಷ್ಣ ಬಂದ, ಅವ್ರ ಜೊತೆಗೆ ಪತ್ರಕರ್ತರು ಬರ್ತಿದ್ರು. ಆಗಿನ ಒಂದಿಷ್ಟು ಕ್ಯಾಪ್ಷನ್ ಎಲ್ಲ ನಾನು ನೋಡುವಾಗ, ರಾಜೀವ್ ಗಾಂಧಿ, ನಾನು ಹೆಸರುಗಳನ್ನು ಹೇಳೋದಕ್ಕೆ ನನಗೇನು ಇದಿಲ್ಲ, ಅಭ್ಯಂತರ ಏನಿಲ್ವಲ್ಲ, ನೀವು ಹೆಸರುಗಳನ್ನು ಬರಿಬೇಕಂತಲ್ಲ. ರಾಜೀವ್ ಗಾಂಧಿ ಪ್ರಧಾನಿ ಆದಾಗ ಇವರೆಲ್ಲ ಆಗ ಒಟ್ಟಿಗೆ ಅನ್ಡಿವೈಡೆಡ್ ಕಾಂಗ್ರೆಸ್ ಇತ್ತು. ಅದು ಬೆಂಗಳೂರಲ್ಲಿ ರಾಮಕೃಷ್ಣ ಹೆಗಡೆ ಇದ್ದರು, ಅಲ್ಲಿ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಇದ್ದರು. ಇವರು ಇವರ ಕಾರ್ಯದಕ್ಷತೆಯನ್ನು ನೋಡಿ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಅವ್ರಿಗೆ ಇತ್ತಂತೆ. ಅವರು ಒಬ್ಬ ಪತ್ರಕರ್ತರನ್ನು ಅವ್ರ ಮನೆಗೆ ಕಳಿಸ್ತಾರೆ. ಆಮೇಲೆ ನೀವು ನಮ್ಮ ಜೊತೆಗೆ ಬನ್ನಿ ಡೆಲ್ಲಿಗೆ ಅಂತ ಹೇಳಿದಾಗ, ರಾಮಕೃಷ್ಣ ನಮ್ಮ ಮೂರ್ನವನಾದ್ರಿಂದ ಇದೆಲ್ಲ ನಾನು ಇನ್ಫಾರ್ಮೇಷನ್ ಥರ ಹೇಳ್ತಾ ಇರೋದು, ಇಲ್ಲ ನಾನು ಇಲ್ಲೇ ಇರ್ತೇನೆ ಅಂಥೇಳಿ ಅವರು ಕಳಿಸ್ತಾರೆ ಪತ್ರಕರ್ತರನ್ನು. ಆಮೇಲೆ ನೆಕ್ಸ್ಟ್ ಡೇ, ಅದು ಡೆಕ್ಕನ್ ಆನ್ಲುಕ್ ಅಂತ ಒಂದು ಪತ್ರಿಕೆ ಇತ್ತು, ಅದರಲ್ಲಿ ಮಿಸ್ಟರ್, ಇವರಿಗೆ ರಾಜೀವ್ ಗಾಂಧಿಗೆ ಮಿಸ್ಟರ್ ಕ್ಲೀನ್ ಅಂತ ಒಂದು ಬಿರುದಿತ್ತು, ಮಿಸ್ಟರ್ ಕ್ಲೀನ್ ವರ್ಸಸ್ ಮಿಸ್ಟರ್ ರೈಟ್ ಅಂತ ಕೊಟ್ಟಿದ್ದರು. ಇಷ್ಟು ಎರಡು ವ್ಯಕ್ತಿತ್ವಗಳ ಇಡೀ ಇದನ್ನು ಅದು ಅನಾವರಣ ಮಾಡಿತ್ತು, ಮಿಸ್ಟರ್ ಕ್ಲೀನ್ ವರ್ಸಸ್ ಮಿಸ್ಟರ್ ರೈಟ್. ಮಿಸ್ಟರ್ ಕ್ಲೀನ್ ರಾಜೀವ್ ಗಾಂಧಿ ಆಗಿದ್ದರು, ಮಿಸ್ಟರ್ ರೈಟ್ ಅಂತ ಇವರಿಗೆ ಹೇಳ್ತಾ ಇದ್ದರು ರಾಮಕೃಷ್ಣ ಹೆಗಡೆ ಅವರಿಗೆ. ಟೈಮ್ಸ್ ಆಫ್ ಡೆಕ್ಕನ್ನಲ್ಲಿ ಅದು ಬಂದಂಥದ್ದು. ಆಮೇಲೆ ಈ ಥರ ತುಂಬ ಏನಾದರೂ ವಿಶೇಷ ಘಟಿಸಿದಾಗ ಪೇಪರ್ ಓದೋದು ಸಹಜ. ಇವತ್ತಿಗೂ ಈ ಕ್ಯಾಪ್ಷನನ್ನು ನೋಡಿ ಪೇಪರ್ ಓದುವಂತಹ ನನ್ನಂಥವರು ಬಹುಶಃ ನಮಗೆ ತುಂಬ ಆಕರ್ಷಕವಾದ್ದು ಮತ್ತು ತಕ್ಷಣಕ್ಕೆ ಇನ್ಸ್ಟೆಂಟಾಗಿ ನಮ್ಮನ್ನು ಸೆಳೆಯುವಂಥದ್ದು. ನಾನು ಆಗ ರಾಜಕೀಯದವರು ನಮ್ಮ ಮನೆಯಲ್ಲಿ ನಡೀತಾ ಇತ್ತು ಬೈಠಕ್ಕುಗಳು, ನಮ್ಮ ತಂದೆಯವರ ಸ್ನೇಹಿತರಾಗಿದ್ದರು ರಾಮಕೃಷ್ಣ ಹೆಗಡೆ, ಆಗ ನನಗೆ ಇದು ಗಮನಕ್ಕೆ ಹೋಗ್ತಾ ಇತ್ತು. ಆಗ ಇನ್ನೊಂದು ಸಲ ರಾಜ್ಕುಮಾರ್ ಅವರು ರಾಜಕೀಯ ಸೇರ್ತಾರೆ ಅಂತ ಸುದ್ದಿ ಆಗಿಬಿಟ್ಟಿತ್ತು, ಸೇರಬೇಕು ಅಂತ ಯಾವುದು ಚಳವಳಿ ನಡೆದಾಗ ರಾಜ್ಕುಮಾರ್ ಅವರನ್ನು ಹೇಗಾದರೂ ರಾಜಕೀಯಕ್ಕೆ ಇದು ಮಾಡಬೇಕು ಅಂತ ನಡೆದಾಗ ಅವರು ಸೇರ್ತಾರೆ ಅಂತ ಸುದ್ದಿ ಆಗಿಬಿಟ್ಟಿತ್ತು. ಒಬ್ಬ ಪತ್ರಕರ್ತ ಅವರ ಮನೆಗೆ ಹೋಗಿ ಅವ್ರ ಜೊತೆಗೆ ಸ್ವಲ್ಪ ಇದ್ದು ಅವರ ಸ್ನೇಹವನ್ನು ಊಟ ಎಲ್ಲ ಮಾಡಿ ಅವರ ಮನೆಯಲ್ಲಿ ನಿಜ ಸೇರ್ತಾರೋ ಇಲ್ವೋ ಅನ್ನೋದನ್ನು ಕಂಡುಕೊಂಡು ಬಂದ. ಬಂದವನು ಬರೆದಿದ್ದು, ನೋ ಪಾಲಿಟಿಕ್ಸ್ ಫಾರ್ ಅಣ್ಣ ಅವರು, ಸೇಸ್ ಅಕ್ಕ ಅವರು. ಹೆಚ್ಚು ವಿವರಣೆ ಕೊಡಬಾರ್ದು ಇಂಥ ಕ್ಯಾಪ್ಷನ್ಗಳಿಗೆ. ಅಲ್ಲಿ ಒಂದು ಕ್ಲಿಯರ್ ಆಯಿತು, ರಾಜ್ಕುಮಾರ್ ರಾಜಕೀಯಕ್ಕೆ ಸೇರೋದಿಲ್ಲ ಅನ್ನೋದನ್ನು ಅವರಷ್ಟು. ನೋ ಪಾಲಿಟಿಕ್ಸ್ ಫಾರ್ ಅಣ್ಣ ಅವರು
ಸ್ಪೇಸ್ ಅಕ್ಕ ಅವರು ಅಂತ ಹಾಕಿದ್ರು. ಈ ಥರದ್ದು ನಾನು ಇಲ್ಲಿದ್ದಾಗ ನಾನು ಸಹ ಚಿದಂಬರ ಬೈಕಂಪಾಡಿ ಬಂದಿದ್ದಾರೆ. ಆಗ ಫೋಟೋಗಳ ಹಾವಳಿ ಅಂತ ಹೇಳಿದ್ರು, ಫೋಟೋಗ್ರಾಫರ್ಸ್ ಇಟ್ಕೊಂಡು ನನ್ನ ಫೋಟೋ ಹಾಕದೇ ಇರಬೇಡಿ. ತುಂಬ ಫೋಟೋಗಳು ಇರಲಿಲ್ಲ, ನಿಮಗೆ ನೆನಪಿರ್ಬೋದು. ಮಳೆ ಬಂತು, ಮಳೆಗಾಲ ಶುರುವಾಯಿತು ಅಂದರೆ ಯಜ್ಞರ ಒಂದು ಇಡೀ ಫೋಟೋ ಉದಯವಾಣಿಯಲ್ಲಿ ಅರ್ಧ ಪೇಜ್ ಕೊಡ್ತಾಯಿದ್ರು. ಆಗ ಕರಾವಳಿಗೆ ಮುಂಗಾರು ಆಗಮನ ಅಂತ ಕೊಡ್ತಾಯಿದ್ವಿ, ಎಲ್ಲ ಕಾಯ್ತಾ ಇದ್ವಿ. ಆ ದೃಶ್ಯ ನಮಗೆ ತುಂಬ ಒಂದು ಹೇತೋಹಾರಿಯಾದ ದೃಶ್ಯ ಆಗಿತ್ತು. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರ್ತಿತ್ತು ಆ ಫೋಟೋ. ಅಂಥ ಫೋಟೋಗಳು ಬಂದಾಗ ಮುಂಗಾರು ದುರ್ಬಲ ಅಂತ ಬಂತು ಒಂದು ದಿವಸ. ಚಿದಂಬರ ನೋಡಿದಾಗ ನೆನಪಾಯಿತು ನನಗೆ. ನಾವು ಸ್ವಲ್ಪ ಕೀಟ್ಲೆ, ನಾನು ಅಂಕಣ ಬರಿತಾ ಇದ್ದೆ ಆಗ, ಏ ಇದು ಮುಂಗಾರು ಪತ್ರಿಕೆಗೆ ಉದಯವಾಣಿಯವರು ಮಾಡ್ತಾ ಇರುವ ಇದು ತಿಂಗಲ್ ಮಾಡ್ತಾ ಇದ್ದಾರೆ ಅಂತ ನಾವು ಬರದೆ, ನೀವು ಹೀಗೆ ಬರಿಬಹುದಾ ಮುಂಗಾರು ದುರ್ಬಲ ಅಂತ. ಆಗ ಹಾಸ್ಯಪ್ರಜ್ಞೆ ಇದ್ದ ಸಂಪಾದಕರು ಇದ್ದರು, ಅವರು ಇಲ್ಲ ಅದು ಆ ಉದ್ದೇಶ ಅದು ಯಾವುದೂ ಅಲ್ಲ ಅಂಥದ್ದೆಲ್ಲ ವಿವರಣೆ ಕೊಟ್ಟು ಹವಾಮಾನ ಇಲಾಖೆಯನ್ನು ಆಧರಿಸಿ ಮತ್ತೆ ಹೇಳುತ್ತಿದ್ದೇವೆ, ಇನ್ನೊಂದು ವಾರ ಮುಂಗಾರು ದುರ್ಬಲ ಅಂತ ಹಾಕಿದರು. ಈ ಹಾಸ್ಯ ಪ್ರಜ್ಞೆ ಇದ್ದಾಗ ನಿಮ್ಮ ಒತ್ತಡಗಳು ನಮ್ಗೆ ಗೊತ್ತು. ಈಗಂತೂ ಟಾರ್ಗೆಟ್ ಮಾಡೋದು ಈ ಎಲ್ಲ ಉದ್ಯೋಗಗಳಿಗಿಂತ ಹೆಚ್ಚಿನ ಉದ್ಯೋಗ ಇದು ಒತ್ತಡಗಳನ್ನು ನಾನು ಬೆಂಗಳೂರಲ್ಲಿ ನೋಡಿ ಅನುಭವಿಸಿದ್ದೇನೆ. ಬೆಂಗಳೂರಿನ ಪತ್ರಕರ್ತರ ಅವಸ್ಥೆ ಇದೆಯಲ್ಲ, ತುಂಬ ಒತ್ತಡವನ್ನು ಅನುಭವಿಸ್ತಾರೆ ನಮ್ಮ ಹುಡುಗರು. ಯಾಕಂದರೆ ನಾನು ಧೈರ್ಯದಿಂದ ಬಂದಿರೋದು, ನನ್ನ ವಿದ್ಯಾರ್ಥಿಗಳು ಅನೇಕರು ಇದ್ದಾರೆ, ಎಲ್ಲ ಪತ್ರಕರ್ತರಲ್ಲಿಯೇ ನನ್ನ ವಿದ್ಯಾರ್ಥಿಗಳು ಇರೋದರಿಂದ ಪ್ರಶ್ನೆಗೆ ಎದುರೋದಿಲ್ಲ ಅಂತ ನಾನು ಬಂದವಳು. ಈ ಮಾರ್ಚ್ ತಿಂಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಯಿತು, 26ನೇ ಸಾಹಿತ್ಯ ಸಮ್ಮೇಳನ ಆಯಿತು. ಮೀನಾಕ್ಷಿ ಅವರು ಬಂದಿದ್ದಾರೆ, ಅದಕ್ಕೆ ಸರ್ವಾಧ್ಯಕ್ಷತೆ ನನ್ನದಿತ್ತು. ನಾವು ಒಂದು ಗೋಷ್ಠಿಯನ್ನು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ, ಒಂದು ವೈದ್ಯಕೀಯ ಗೋಷ್ಠಿ, ತುಂಬ ಗೋಷ್ಠಿಗಳಿದ್ವು ಮಹಿಳಾ ಗೋಷ್ಠಿಯನ್ನು. ಅದರಲ್ಲಿ ಅದ್ಭುತವಾದ ಯಶಸ್ಸು ಕಂಡಿದ್ದು ನಮ್ಮ ಪತ್ರಿಕಾಗೋಷ್ಠಿ. ಪತ್ರಕರ್ತರು ನಮ್ಮ ಒಂದು 10 ಜನ ಇದ್ರೇನು, ಎಷ್ಟು ಸಂಯಮದಿಂದ. ಯಾಕಂದರೆ ಪತ್ರಕರ್ತರಿಗೆ ಇರಬೇಕಾದ ಮೂಲಭೂತ ಗುಣ ಸಂಯಮ, ಇವು ಸೆಲ್ಫ್ ಕಂಟ್ರೋಲ್ ಅಂತಾರಲ್ಲ. ನೀವು ಒಂದು ವರದಿಯನ್ನು ಒಂದು ಅಕ್ಷರವನ್ನು ಜಾಸ್ತಿ ಬರೆದಾಗಲೂ ಅದೇ ನಾನು ಹೇಳಿದಲ್ಲ ಕೊತ್ತ ಕೊತ್ತ ಆ ಥರದ್ದಾಗುವಂಥ ಇದಿರ್ತದೆ. ಎಷ್ಟು ಸಂಯಮ ವಹಿಸಿ ನೀವು ವರದಿ ಮಾಡ್ತೀರೋ ಅಷ್ಟು ನಿಮ್ಮ ವರದಿಗಳಿಗೆ ಘನತೆ ಬರುವಂಥದ್ದು. ನಮ್ಮ ಗೋಷ್ಠಿ ಎಲ್ಲ ನಮ್ಮ ಬೇರೆ ಜಿಲ್ಲೆಯ ಸ್ನೇಹಿತರು ಬಂದಿದ್ದರು, ಬೆಂಗಳೂರಿನವರು ಬಂದಿದ್ದರು. ಅದ್ಭುತವಾದ ಯಶಸ್ಸನ್ನು ಕಂಡ ಗೋಷ್ಠಿ. ನಾನು ಈ ಸಭೆಯಲ್ಲಿ ಹೇಳೋದಕ್ಕೆ ತುಂಬ ನನಗೆ ಸಂತೋಷ ಆಗ್ತದೆ. ನಮ್ಮ ಇಡೀ ಸಮ್ಮೇಳನದ ಒಂದು ಈ ಪತ್ರಿಕಾಗೋಷ್ಠಿ ಇದೆಯಲ್ಲ, ತುಂಬ ಒಳ್ಳೆಯ ಹೆಸರನ್ನು ಪಡ್ಕೊಂಡಿತ್ತು. ಅವತ್ತೇ ನಾನು ಅಂದ್ಕೊಂಡೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಭವಿಷ್ಯ ಇದೆ. ಯಾಕಂದರೆ ನಿರಾಸೆಯನ್ನು ಹಬ್ಬಿಸೋರು ತುಂಬ ಜನ ಇರ್ತಾರೆ, ಅಯ್ಯೋ ಹೋಯ್ತು ರೀ ಆ ಕಾಲದಲ್ಲಿ ಆಗೋಯ್ತು ಅಂತ ಅಲ್ಲ, ತುಂಬ ಒಳ್ಳೆಯ ಭವಿಷ್ಯ ಇದೆ, ನಮ್ಮ ಯಂಗ್ ಮೈಂಡ್ಗಳು ಅದರಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋದನ್ನು ನಾನು ಎಲ್ಲಿ ಕೂಡ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವತ್ತು ಆ ಟೌನ್ ಹಾಲಲ್ಲಿ ಕೂಡ ನಾವು ಅದನ್ನು ಚರ್ಚೆ ಮಾಡಿದ್ವಿ. ನೀವು ಮಾಡಿದ ಒಳ್ಳೆಯ ಕೆಲಸಗಳನ್ನು, ಅನೇಕ ಕೆಲಸಗಳನ್ನು ನಾನು ಕೇಳ್ಕೊಂಡಿದ್ದೇನೆ. ನೀವು ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಸುಳ್ಯದ ಯಾವುದೋ ಸ್ಕೂಲಿಗೆ ಹೋಗಿ ನೀವು ಶುರು ಮಾಡಿದ್ದನ್ನು ಫಾಲೋ ಅಪ್ ಮಾಡ್ತಾ ಬಂದಿದ್ದಾರೆ. ಆ ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸನ್ನು ಕೊಟ್ಟು ಅಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದಾರಲ್ಲ, ಅವರ ಬೇಕಾದ ತರಕಾರಿ ಬೆಳ್ಕೊಳ್ಳೋದು, ಅವರ ಸಾವಯವ ತರಕಾರಿಯನ್ನೇ ಶಾಲೆ ಮಕ್ಕಳು ಊಟ ಮಾಡೋದು, ಮತ್ತು ಮಾರಾಟ ಮಾಡಿ ಆ ಹಣವನ್ನು ಶಾಲೆಯ ಅಭಿವೃದ್ಧಿಗೆ ಬಳಸ್ಕೊಳ್ಳೋದು, ಇವೆಲ್ಲ ಪತ್ರಕರ್ತರಿಂದ ನಾವೇನು ನಿರೀಕ್ಷೆ ಮಾಡಿದಂಥದ್ದಲ್ಲ. ಬಟ್ ಒಂದು ಒಳ್ಳೆಯ ಸಂಪ್ರದಾಯವನ್ನು ಹುಟ್ಟು ಹಾಕಿದಂತಹ ಶ್ರೇಯಸ್ಸು ಇಲ್ಲಿಯ ಪತ್ರಕರ್ತರಿಗೆ ಸಲ್ತದೆ. ನಾನು ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ಒಬ್ಬ ಲೇಖಕಿಯಾಗಿ ನಿಮ್ಮನ್ನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಈ ಥರದ ಒಳ್ಳೆಯ ಮನಸ್ಸುಗಳು ಒಳ್ಳೆಯ ಕಡೆ ಪ್ರವೃತ್ತವಾದಾಗ ನೀವು ಖಂಡಿತ ಸಮಾಜಕ್ಕೆ ಜವಾಬ್ದಾರಿ ಅಂತ ನಾವೇನು ಹೆಡ್ಡಿಂಗ್ ಬರ್ಕೋತೀವಲ್ಲ, ಆ ಸಾಮಾಜಿಕ ಜವಾಬ್ದಾರಿನ ನೀವು ತುಂಬ ಸೊಗಸಾಗಿ ನಿರ್ವಹಿಸ್ತಾ ಇದ್ದೀರಿ ಅನ್ನೋಂಥದ್ದು. ಅವರ ಬೇಡಿಕೆಗಳು ನೆರವೇರಿಸುತ್ತದೆ, ಯಾಕಂದರೆ ಪತ್ರಕರ್ತರ ಸಂಕಷ್ಟ, ಕಾರ್ಮಿಕರ ದಿನವೇ ರಜೆ ಇಲ್ಲ ಪಾಪ ಅವರಿಗೆ, ಕಾರ್ಮಿಕರಿಗಿಂತಲೂ ಅವರು ಕೆಲಸ ಮಾಡಬೇಕು. ಆಮೇಲೆ ಅನೇಕ ಸೌಲಭ್ಯ ವಂಚಿತರಾಗಿದ್ದು ಗೊತ್ತು, ಪೆನ್ಷನ್ ಇಲ್ಲ, ಆ ಥರದ್ದು ಮೆಡಿಕಲ್ ಫ್ಯಾಸಿಲಿಟೀಸು, ಅವುಗಳು ನೀವೇ ಮಾಡ್ಕೊಳ್ತಾ ಇರೋದು ಕೂಡ ಸಂತೋಷ ಸಂಗತಿ. ಯಾಕಂದರೆ ನಿಮ್ಮ ಕುಟುಂಬದ ಸದಸ್ಯರ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇರೋದರಿಂದ ಅದನ್ನು ಒಂಚೂರು ನಾನು ನೆನಪಿಸ್ತೇನೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳನ್ನು ಈಗಿಂದ ನೀವು ಯಂಗ್ ಇದ್ದಾಗ, ನಾನು ಇನ್ನು ಹೊಸ ಸೇರಿಸ್ಕೊಂಡಿದ್ದು ಈ ಒಂದು ಕೋರಿಕೆಯನ್ನು, ನೀವು ಯಂಗ್ ಇದ್ದಾಗ ಥಿಂಕ್ ಆಫ್ ಯುವರ್ ಓಲ್ಡ್ ಡೇಸ್, ರಿಟೈರ್ಡ್ ಡೇಸ್ ಆ್ಯಂಡ್ ಬಿ ಪ್ರಿಪೇರ್ಡ್ ಫಾರ್ ಯುವರ್ ಅನ್ಹೆಲ್ದಿ ಸರ್ಕಮ್ಸ್ಟೆನ್ಸ್. ದೈಹಿಕವಾಗಿ ಅನ್ಹೆಲ್ದಿ ಆದಾಗ ಮಾನಸಿಕವಾಗಿ ನಾವು ಗಟ್ಟಿ ಇರಬೇಕು ಅಂದರೆ ನಾವು ಯಂಗ್ ಇದ್ದಾಗ ತಯಾರಿ ಮಾಡ್ಕೋಬೇಕು. ಪತ್ರಕರ್ತರಿಗೆ ಏನು ಬೇಕು ಅದನ್ನು ಸರ್ಕಾರದ ವತಿಯಿಂದ ನಾನು ಇದರಲ್ಲಿ ಹೇಳ್ತಾ ಇರೋವಂಥದ್ದು, ಇವರೆಲ್ಲರ ಏನು ಸಮಕ್ಷಮದಲ್ಲಿ ಅವ್ರ ಪರವಾಗಿ ಕೋರಿಕೆ ಹೌದು ಖಂಡಿತವಾಗಿ ಅದನ್ನು ನಮ್ಮ ಹುಡುಗರಿಗೆ ಪತ್ರಕರ್ತರಿಗೆ ಒದಗಿಸಿಕೊಡ್ಬೇಕು ನಾವು ಆ ಭದ್ರತೆಯ ಪೇಜಿಂದನ್ನು.
ಆಮೇಲೆ ನೀವು ಹಾಸ್ಯಪ್ರಜ್ಞೆ ಇಟ್ಕೊಳ್ಳಿ ಅಂತ ನನ್ನ ಒಬ್ಬ ಹಾಸ್ಯ ಲೇಖಕಿಯಾಗಿ ನಮ್ಮ ನಿಮ್ಮ ಹತ್ರ ಕೋರಿಕೆ. ತುಂಬ ಗಡಸಾದ ನಾ ಮಂಡ್ಯದಲ್ಲಿ ಒಂದು ನಾಲೆಗೆ ಬಸ್ ಬಿದ್ದು ಎಷ್ಟೊಂದು ತೀರ್ಕೊಂಡ್ರು ಮಕ್ಕಳು. ಅದನ್ನು ಫಾಲೋಅಪ್ ಮಾಡಿ ಒಂದು 15 ದಿನ ಬರೆದ್ರು ಕೆಲವು ಪತ್ರಕರ್ತರು. ಆ ಫಾಲೋಅಪ್ ಮಾಡಿದಾಗ ಅದನ್ನೊಂದು ಜಾಗಕ್ಕೆ ತಂದು ನಿಲ್ಲಿಸಿ ಒಂದು ಯಾವುದೋ ಒಂದು ಇತ್ಯರ್ಥವಾದಂತಹ ಅಥವಾ ಒಂದು ಒಳ್ಳೆಯ ರೀತಿಯಲ್ಲಿ ಎಂಡ್ ಆಗುವಂತಹ ಸಂದರ್ಭಕ್ಕೆ ತಂದು ನಿಲ್ಲಿಸಬೇಕಾದ ಹೊಣೆಗಾರಿಕೆಯನ್ನು ನೀವು ವಹಿಸ್ಕೋಬೇಕು. ನೀವೇನೋ ಒಂದು ಮಹತ್ತರವಾದ ಏನೋ ಒಂದು ದುರ್ಘಟನೆ ನಡೆದಿರ್ತದೆ ಅಥವಾ ಏನೋ ಮೋಸ ನಡೆದಿರ್ತದೆ, ಅದನ್ನು ತಗೊಂಡೋಗಿ ನಿಲ್ಲಿಸುವಂಥದ್ದು. ನಾನು ಯಾವಾಗಲೂ ಮಹಿಳೆಯರ ಪರವಾಗಿ ಮಾತಾಡಕ್ಕೆ ಹೋದಾಗ ಎಲ್ಲಿಯವರೆಗೆ ಮೋಸ ಹೋಗೋರು ಇರ್ತಾರೋ ಅಲ್ಲಿಯವರೆಗೆ ಮೋಸ ಮಾಡೋರು ಇರ್ತಾರೆ ಅಂತ ಒಂದು ಮಾತಿದೆ. ನಾನು ಮಹಿಳಾ ಕಾಲೇಜಿಗೆ ಹೋದಾಗೆಲ್ಲ ಈ ಮೋಹನನ್ನು ನೆನಪು ಮಾಡ್ಕೊತೇನೆ.